ಸಲ್ಫರ್ನ ಉತ್ಕರ್ಷಣೆ ಮತ್ತು ಸಲ್ಫ್ಯೂರಸ್ ಆಮ್ಲದ ಪಿ ಹೆಚ್ ಮೌಲ್ಯ ವಿಷಯ ರಸಾಯನಶಾಸ್ತ್ರ ಈ ಪ್ರಯೋಗದಲ್ಲಿ ನಾವು ಸಲ್ಫರ್ನ ಉತ್ಕರ್ಷಣಾ ಕ್ರಿಯೆಯ ಪ್ರಾತ್ಯಕ್ಷಿಕೆಯ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫ್ಯೂರಸ್ ಆಮ್ಲಗಳ ಪಿ ಹೆಚ್ ಮೌಲ್ಯಗಳನ್ನು ಕಂಡುಕೊಳ್ಳೋಣ ನಮಗೆ ಬೇಕಾಗುವ ವಸ್ತುಗಳು ಸಲ್ಫರ್ ಸ್ಪ್ಯಾಚುಲಾ ಅಥವಾ ಚಮಚ ಪಿಎಚ್ ಕಾಗದ ಮದ್ಯಸಾರ ದೀಪ ಲೈಟರ್ ಅಥವಾ ಬೆಂಕಿ ಪೊಟ್ಟಣ ವಾಚ್ ಗ್ಲಾಸ್ ನೀರಿನ ಕೆಲವು ಹನಿಗಳು ಸಲ್ಫ್ಯೂರಸ್ ಆಮ್ಲದ ಪಿಎಚ್ ಮೌಲ್ಯವನ್ನು ಪರೀಕ್ಷಿಸಲು ನಮಗೆ ಅಗತ್ಯವಿರುವ ಇನ್ನಷ್ಟು ವಸ್ತುಗಳೆಂದರೆ ಗಾಜಿನ ಜಾಡಿ ಮತ್ತು ಒಂದು ರಂಧ್ರವಿರುವ ಮುಚ್ಚಳ ಔಷಧಿ ಬಾಟಲ್ ಅಥವಾ ಇಂಕ್ ಬಾಟಲಿಯ ಸಣ್ಣ ಲೋಹದ ಮುಚ್ಚಳ ಕಬ್ಬಿಣದ ತಂತಿಯಂತಹ ಲೋಹದ ಬಾಗುತಂತಿ ಗಾಜಿನ ಜಾಡಿಗೆ ಹಾಕಲು ಕೆಲವು ಹನಿ ನೀರು ಈ ಪ್ರಯೋಗವನ್ನು ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಮಾತ್ರ ನಡೆಸಬೇಕು ಈ ಪ್ರಯೋಗವನ್ನು ಉತ್ತಮ ಗಾಳಿಯಾಡುವ ತರಗತಿಯಲ್ಲಿ ಅಥವಾ ಹೊರಾಂಗಣದಲ್ಲಿ ನಡೆಸಬೇಕು ಸಲ್ಫರ್ ಸುಡುವ ಸಮಯದಲ್ಲಿ ಬಿಡುಗಡೆಯಾಗುವ ಸಲ್ಫರ್ ಡೈಆಕ್ಸೈಡ್ ಅನಿಲವು ಉಸಿರಾಟ ಅಥವಾ ಕಣ್ಣುಗಳಿಗೆ ಕಿರಿಕಿರಿಯನ್ನು ಉಂಟುಮಾಡಬಹುದು ಬಿಡುಗಡೆಯಾದ ಅನಿಲವನ್ನು ಉಸಿರಾಡಬೇಡಿ ಪ್ರಯೋಗವನ್ನು ಮಾಡಲು ನೀವು ಸುರಕ್ಷತಾ ಕೈಗವಸುಗಳನ್ನು ಧರಿಸುವುದನ್ನು ಖಚಿತಪಡಿಸಿಕೊಳ್ಳಿ ಸಲ್ಫರ್ ಡೈಆಕ್ಸೈಡಿನ ಪಿ ಅನ್ನು ನಿರ್ಧರಿಸಲು ನಾವು ಸ್ವಲ್ಪ ಸಲ್ಫರನ್ನು ಸ್ಪ್ಯಾಚುಲಾ ಅಥವಾ ಚಮಚದಲ್ಲಿ ಕಾಸುತ್ತೇವೆ ಮದ್ಯಸಾರ ದೀಪವನ್ನು ಬೆಳಗಿಸಿ ಸ್ಪ್ಯಾಚುಲಾ ಅಥವಾ ಚಮಚದಲ್ಲಿ ಸ್ವಲ್ಪ ಸಲ್ಫರನ್ನು ತೆಗೆದುಕೊಳ್ಳಿ ಸ್ಪ್ಯಾಚುಲಾ ಅಥವಾ ಚಮಚವನ್ನು ಜ್ವಾಲೆಗೆ ಹಿಡಿಯಿರಿ ಸಲ್ಫರ್ ಕರಗಲು ಪ್ರಾರಂಭಿಸುವುದನ್ನು ನೀವು ನೋಡಬಹುದು ಸಲ್ಫರನ್ನು ಜ್ವಾಲೆಗೆ ಒಡ್ಡಿದಾಗ ಅದು ನೀಲಿ ಬಣ್ಣದ ಜ್ವಾಲೆಯೊಂದಿಗೆ ಉರಿಯುವುದನ್ನು ನೀವು ನೋಡುವಿರಿ ಈಗ ಪಿ ಎಚ್ ಕಾಗದದ ಹಾಳೆಯನ್ನು ತೆಗೆದುಕೊಂಡು ನೀರಿನಿಂದ ಸ್ವಲ್ಪ ಒದ್ದೆ ಮಾಡಿ ಪಿ ಎಚ್ ಕಾಗದವನ್ನು ಸ್ಪ್ಯಾಚುಲಾ ಅಥವಾ ಚಮಚದ ಮೇಲೆ ಹಿಡಿದುಕೊಳ್ಳಿ ಪಿ ಹೆಚ್ ಕಾಗದ ಕಿತ್ತಳೆ ಬಣ್ಣಕ್ಕೆ ತಿರುಗುವುದನ್ನು ನೀವು ನೋಡುತ್ತಿದ್ದೀರಿ ಸಲ್ಫರ್ನ ಉತ್ಕರ್ಷಣೆಯ ಮೂಲಕ ಬಿಡುಗಡೆಯಾದ ಸಲ್ಫರ್ ಡೈಆಕ್ಸೈಡ್ ಆಮ್ಲೀಯವಾಗಿರುತ್ತದೆ ಎನ್ನುವುದನ್ನು ಇದು ತೋರಿಸುತ್ತದೆ ಮುಂದೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೀರಿನ ನಡುವೆ ನಡೆಯುವ ಕ್ರಿಯೆಯ ಮೂಲಕ ಉಂಟಾದ ಉತ್ಪನ್ನದ ಪಿಎಚ್ ಅನ್ನು ನಾವು ಪರೀಕ್ಷಿಸೋಣ ಇದಕ್ಕಾಗಿ ಗಾಜಿನ ಜಾಡಿಗೆ ಕೆಲವು ಹನಿ ನೀರನ್ನು ಸೇರಿಸಿ ಅದನ್ನು ಪಕ್ಕದಲ್ಲಿ ಇರಿಸಿ ಲೋಹದಿಂದ ಮಾಡಿದ ಹಳೆಯ ಔಷಧಿ ಬಾಟಲಿ ಅಥವಾ ಇಂಕ್ ಬಾಟಲಿಯ ಮುಚ್ಚಳವನ್ನು ತೆಗೆದುಕೊಂಡು ಅದರ ಸುತ್ತಲೂ ತಂತಿಯನ್ನು ಕಟ್ಟಿಕೊಳ್ಳಿ ಈಗ ನೀವು ಅದನ್ನು ಗಾಜಿನ ಜಾಡಿಯ ಒಳಗೆ ಇಳಿಸಬಹುದು ಸ್ಪ್ಯಾಚುಲಾ ಬಳಸಿ ಔಷಧಿ ಬಾಟಲಿಯ ಮುಚ್ಚಳಕ್ಕೆ ಸಲ್ಫರನ್ನು ಸೇರಿಸಿ ಮದ್ಯಸಾರ ದೀಪವನ್ನು ಬೆಳಗಿಸಿ ಮತ್ತು ಅದರ ಮೇಲೆ ಮುಚ್ಚಳವನ್ನು ಹಿಡಿದುಕೊಳ್ಳಿ ಸಲ್ಫರ್ ಉರಿಯುತ್ತಿದ್ದಂತೆ ಅದು ದ್ರವರೂಪಕ್ಕೆ ಮತ್ತು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈಗ ನಿಧಾನವಾಗಿ ಗಾಜಿನ ಜಾಡಿಯೊಳಕ್ಕೆ ಮುಚ್ಚಳವನ್ನು ಇಳಿಸಿ ನಿಮ್ಮ ಬೆರಳಿನಿಂದ ರಂಧ್ರವನ್ನು ಮುಚ್ಚಿ ಇದರಿಂದ ಬಿಡುಗಡೆಯಾಗುವ ಅನಿಲವು ತಪ್ಪಿಸಿಕೊಳ್ಳುವುದಿಲ್ಲ ಬಿಡುಗಡೆಯಾದ ಅನಿಲವು ಜಾಡಿಯನ್ನು ತುಂಬಿದ ನಂತರ ತಂತಿ ಮತ್ತು ಮುಚ್ಚಳ ಜೋಡಣೆಯನ್ನು ತೆಗೆಯಿರಿ ಈಗ ಮುಚ್ಚಳವನ್ನು ಮುಚ್ಚಿ ಗಾಜಿನ ಜಾಡಿಯನ್ನು ಅಲುಗಾಡಿಸಿ ಗಾಜಿನ ಜಾಡಿಯಲ್ಲಿರುವ ದ್ರವವನ್ನು ವಾಚ್ ಗ್ಲಾಸಿಗೆ ಸುರಿಯಿರಿ ವಾಚ್ ಗ್ಲಾಸ್ನಲ್ಲಿ ಪಿಎಚ್ ಕಾಗದವನ್ನು ಅದ್ದಿ ಅದರ ಬಣ್ಣದಲ್ಲಿನ ಬದಲಾವಣೆಯನ್ನು ಗಮನಿಸಿ ಪಿ ಎಚ್ ಕಾಗದದ ಹೊದಿಕೆಯ ಮೇಲೆ ನೀಡಲಾದ ಮೌಲ್ಯಗಳಿಗೆ ಹೋಲಿಸಿ ವಾಚ್ ಗ್ಲಾಸ್ನಲ್ಲಿರುವ ದ್ರಾವಣದ ಪಿಎಚ್ ಮೌಲ್ಯವನ್ನು ನಿರ್ಧರಿಸಿ ಸಲ್ಫರ್ ಉರಿದಾಗ ಅಥವಾ ಉತ್ಕರ್ಷಣಗೊಂಡಾಗ ಅದು ವಾತಾವರಣದಲ್ಲಿನ ಆಕ್ಸಿಜನ್ನೊಂದಿಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಉತ್ಪಾದಿಸುತ್ತದೆ ಈ ಕ್ರಿಯೆಯ ಸಮೀಕರಣವು ಈ ಕೆಳಗಿನಂತಿದೆ ಸಲ್ಫರ್ ಪ್ಲಸ್ ಆಕ್ಸಿಜನ್ ಬಾಣದ ಗುರುತು ಸಲ್ಫರ್ ಡೈಆಕ್ಸೈಡ್ ಎಸ್ ಪ್ಲಸ್ ಓಟು ಬಾಣದ ಗುರುತು ಎಸ್ ಓಟು ನೀರಿನೊಂದಿಗೆ ಸಲ್ಫರ್ ಡೈಆಕ್ಸೈಡ್ ವಿಲೀನಗೊಂಡು ಸಲ್ಫ್ಯೂರಸ್ ಆಮ್ಲವಾಗುತ್ತದೆ ಈ ಕ್ರಿಯೆಯ ಸಮೀಕರಣವು ಹೀಗಿದೆ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ನೀರು ಬಾಣದ ಗುರುತು ಸಲ್ಫ್ಯೂರಸ್ ಆಮ್ಲ ಎಸ್ಒು ಪ್ಲಸ್ ಎಚ್ ಟುಒ ಬಾಣದ ಗುರುತು ಹೆಚ್ ಟು ಎಸ್ಒ ತ್ರೀ ಸಲ್ಫ್ಯೂರಸ್ ಆಮ್ಲವು ಪಿಎಚ್ ಕಾಗದವನ್ನು ಗುಲಾಬಿ ಅಥವಾ ಕಿತ್ತಳೆ ಬಣ್ಣಕ್ಕೆ ಬದಲಾಯಿಸುತ್ತದೆ ಇದರಿಂದ ಸಲ್ಫ್ಯೂರಸ್ ಆಮ್ಲವು ಆಮ್ಲೀಯ ಗುಣವನ್ನು ಹೊಂದಿದೆ ಎಂದು ತಿಳಿಯುತ್ತದೆ ಪಿಎಚ್ ಕಾಗದದ ಹೊದಿಕೆಯ ಮೇಲೆ ನೀಡಲಾದ ಮೌಲ್ಯಗಳಿಗೆ ಹೋಲಿಸುವ ಮೂಲಕ ಸಲ್ಫ್ಯೂರಸ್ ಆಮ್ಲದ ಪಿಎಚ್ ಮೌಲ್ಯವು ಮೂರು ಎಂದು ನಮಗೆ ತಿಳಿಯುತ್ತದೆ ನೀವು ಇದನ್ನು ಪ್ರಯತ್ನಿಸಿ ಒಂದು ಸಣ್ಣ ಕಾಗದದ ತುಂಡು ಅಥವಾ ತೆಂಗಿನ ನಾರನ್ನು ಸುಟ್ಟು ಅದರ ಬೂದಿಯನ್ನು ನೀರಿನೊಂದಿಗೆ ಬೆರೆಸಿ ಅವುಗಳು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿವೆಯೇ ಎನ್ನುವುದನ್ನು ಪಿ ಕಾಗದದ ಸಹಾಯದಿಂದ ಪರಿಶೀಲಿಸಿ